ಸಂಸತ್ ಅಧಿವೇಶನಕ್ಕಿಂತ ಕೇಂದ್ರ ಸರ್ಕಾರಕ್ಕೆ ಗುಜರಾತ್ ಚುನಾವಣೆಯೇ ಮುಖ್ಯ ಆಗಿದೆ ಅಂತ ಕಾಂಗ್ರೆಸ್ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಂಸದ ಮಲ್ಲಿಕಾರ್ಜುನ ಖರ್ಗೆ ಗುಲಾಂ ನಬಿ ಆಜಾದ್ ಕೇಂದ್ರದ ನಡೆ ವಿರುದ್ಧ ವಾಕ್ಸಮರ ನಡೆಸಿದ್ರು. ಸಂಸತ್ ಅಧಿವೇಶನ ಕೇಂದ್ರ ಸರ್ಕಾರಕ್ಕೆ ತಮಾಷೆಯಾಗಿ ಪರಿಗಣಿಸಿದೆ. ಗುಜರಾತ್ ಚುನಾವಣೆಗಾಗಿ ಸಂಸತ್ ಭವನಕ್ಕೆ ಬೀಗ ಹಾಕಲಾಗಿದೆ. ಇಂದು ಸಂಸತ್ ಭವನ ಮೋದಿ ಸರ್ಕಾರದಿಂದಲೇ ನಾಶ ಆಗ್ತಾ ಇದೆ. ಬಿಜೆಪಿ ಬ್ರಹ್ಮನ ಆದೇಶ ಆಗುವ ತನಕವೂ ಅಧಿವೇಶನದ ದಿನಾಂಕ ತಿಳಿಯಲ್ಲ. ಕೇಂದ್ರ ಸರ್ಕಾರದ ಈ ನಡೆಯನ್ನ ಖಂಡಿಸ್ತೀನಿ ಎಂದು ಮಲ್ಲಿಕಾರ್ಜುನ ಖರ್ಗೆ ವಾಗ್ದಾಳಿ ನಡೆಸಿದ್ರು. ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಮೊದಲನೇ ಸಲ ಅವರು ಈ ವಿಂಟರ್ ಸೆಷನ್ನು ಮತ್ತು ಬಜೆಟ್ ಸೆಷನ್, ಮಾನ್ಸೂನ್ ಸೆಷನ್ ಇವೆಲ್ಲ ಸೇರಿ ಕೇವಲ 38 ದಿವಸ ಮಾತ್ರ ಈ ವರ್ಷ ನಡೆಸಿದ್ದಾರೆ. ಇದು ಏನು ತೋರಿಸ್ತಾ ಇದೆ ಅಂದರೆ ಅವರು ಹೆದರ್ಕೊಂಡು, ಯಾಕಂದರೆ ಕರಪ್ಷನ್ ಚಾರ್ಜಸ್ಸು, ಅನ್ಎಂಪ್ಲಾಯ್ಮೆಂಟ್ ಪ್ರಶ್ನೆ, ಡಿಮಾನಿಟೈಸೇಷನ್ನು, GST, ರಫೇಲ್ ಡೀಲು, ಇಂಥವು ಅನೇಕ ವಿಚಾರಗಳು ಅಲ್ಲಿ ಬರಬಹುದು. ಮತ್ತು ರೈತರ ಬಗ್ಗೆನೂ ಕೂಡ ಪ್ರಶ್ನೆಯನ್ನು ಎತ್ತಬಹುದು ಅಂಥೇಳಿ ಇದರ ಈ ಪ್ರಶ್ನೆಗಳೆಲ್ಲ ಎತ್ತಿದ್ರೆ ನ್ಯಾಚುರಲಿ ಅದರ ಪ್ರಚಾರ, ಅದರ ಪ್ರಭಾವ ಗುಜರಾತ್ ಚುನಾವಣೆಯಲ್ಲಿ ಜನರ ಮೇಲೆ ಬೀಳಬಹುದು ಅಂಥೇಳಿ ಅವರು ಇದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ.